ನಮಸ್ಕಾರ ಫ್ರೆಂಡ್ಸ್, ಎಲ್ರಿಗೂ ಸ್ಟೇಟ್ ಆ್ಯಂಡ್ ಡಿಪೆಂಡ್ ಜಾಬ್ ಚಾನಲ್ಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಅಗ್ನಿವೀರ ಆರ್ಮಿ ಅಗ್ನಿವೀರ 2023ರಲ್ಲಿ ಬಿಟ್ಟಿರ್ತಕ್ಕಂಥ ಈ ಒಂದು ವೇಕೆನ್ಸಿಯ ಸೊ ಎಕ್ಸಾಮ್ನ ಬರೆದಿದ್ರಿ. ಇದೇ ಒಂದು ಏಪ್ರಿಲ್ 17ನೇ ತಾರೀಕಿಂದ ಸೊ ಏಪ್ರಿಲ್ 28ನೇ ತಾರೀಕಿವರೆಗೆ ಈ ಒಂದು ಎಕ್ಸಾಮ್ನ ನೀವು ಬರೆದಿದ್ರಿ. ಸೊ ಇವಾಗ ಏನಾಗ್ತಿದೆ ಅಂತಂದರೆ, ರಿಸಲ್ಟ್ನ ಯಾವಾಗ ಬಿಡ್ತಾರೆ ಮತ್ತು ಕಟ್ ಆಫ್ ಎಷ್ಟು ನಿಂದಿರ್ಬೋದು, ಅಥವಾ ರಿಸಲ್ಟ್ ಬಿಡೋಕ್ಕಿಂತ ಮುಂಚೆ ಏನಾದರೂ ಕೆ ಆನ್ಸರ್ನ ಬಿಡ್ತಾರಾ, ಅಥವಾ ಸೊ ರಿಸಲ್ಟ್ ಬಂದಮೇಲೆ ಫಿಸಿಕಲ್ ಡೇಟ್ ಯಾವಾಗ. ಸೊ ಪ್ರತಿಯೊಂದು ಡೀಟೇಲ್ಸ್ನ ನಾನು ಈ ಒಂದು ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ಸೊ ರಿಸಲ್ಟ್ ಬಗ್ಗೆ ಹೇಳ್ಬೇಕಂತಂದರೆ, ಸೊ ರಿಸಲ್ಟ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಸೊ ಏನಂತಂದರೆ, ಸೊ ಕೀ ಆನ್ಸರ್ನ ಬಿಡ್ತಾರೆ ಅಂತಂದರೆ, ಸೊ ಇಲ್ಲಿ ಈ ಒಂದು ಇಂಡಿಯನ್ ಆರ್ಮಿ ಅಗ್ನಿವೀರ 2023ರಲ್ಲಿ ಬಿಟ್ಟಿರ್ತಕ್ಕಂಥ ಈ ಒಂದು ಹುದ್ದೆಗೆ ಯಾವುದೇ ಒಂದು ಕೀ ಆನ್ಸರ್ನ ಅವರು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿಲ್ಲ. ಸೊ ಕೀ ಆನ್ಸರ್ನ ಬಿಡ್ತೀವಿ ಅಂತ ಯಾವುದೇ ರೀತಿ ಅನೌನ್ಸ್ಮೆಂಟ್ನ ಮಾಡಿಲ್ಲ. ಸೊ ರಿಸಲ್ಟ್ನ ಬಿಡ್ತಾರೆ. ಸೊ ರಿಸಲ್ಟ್ನ ಯಾವಾಗ ಬಿಡ್ತಾರೆ ಅಂತಂದರೆ, ಸೊ ಮೇ 15ರಿಂದ ಸೊ ಮೇ 31ರ ಒಳಗೆ ಸೊ ಈ ಒಂದು ರಿಸಲ್ಟ್ನ ಬಿಡ್ತಾರೆ ಅಂತ ಹೇಳಿದ್ದಾರೆ. ಸೊ ಯಾವುದು ಅಂತ ಡೇಟ್ ಫಿಕ್ಸ್ ಮಾಡಿಲ್ಲ. ಸೊ 15ರಿಂದ ಮೇ 15ರಿಂದ ಮೇ 31ರ ಒಳಗೆ ನಿಮ್ಮದು ರಿಸಲ್ಟ್ನ ಬಿಡ್ತಾರೆ. ಸೊ ಕೀ ಆನ್ಸರ್ನ ಅವರು ಇನ್ನು ಬಿಡೋದು ಡೌಟ್, ಯಾಕಂತಂದರೆ ಅವರು ಅಫಿಷಿಯಲ್ ಆಗಿ ಯಾವುದೇ ಒಂದು ವೆಬ್ಸೈಟ್ ಮುಖಾಂತರ ಅವರು ಕೀ ಆನ್ಸರ್ನ ಬಿಡ್ತೀವಿ ಅಂತ ಹೇಳಿಲ್ಲ. ಹಾಗೆಯೇ ಕಟ್ ಅಪ್ ಎಷ್ಟು ನಿಂದಿರ್ಬೋದು ಅಂತಂದರೆ, ಸೊ ಇಲ್ಲಿ ನೀವು ಮೊದಲನೇದಾಗಿ ಸೊ 50 ಕ್ವಶನ್ ಮಾರ್ಕ್ಸು, ಸೊ 50 ಕ್ವಶನ್ಸ್ ಇದ್ದು ಒಂದು ಪೇಪರ್ಗೆ ನಿಮಗೆ 50 ಕ್ವಶನ್ಸ್ ಇದ್ದು, ಸೊ 1 ಮಾರ್ಕ್ಸ್ಗೆ ಇಲ್ಲಿ ನಿಮಗೆ 2 ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡಿದರು. ಸೊ ನಿಮಗೆ ಟೋಟಲ್ ಆಗಿ ನೀವೇನು ಮಾಡಬೇಕು ಅಂತಂದರೆ, ಸೊ ಇಲ್ಲಿ 50% ಎಕ್ಸಾಮ್ ಇತ್ತು ಅಂತಂದರೆ ನೀವಿಲ್ಲಿ 25% ನಿಮ್ಮದಿಲ್ಲಿ ಮಾರ್ಕ್ಸ್ನ ನೀವು ತೊಗೊಳ್ಬೇಕಾಗತ್ತೆ. ಸೊ ನಿಮಗೆ ಏನಾದರೂ ಕನ್ಫರ್ಮ್ ಇದ್ದರೆ ನಾನು 55% ಮಾರ್ಕ್ಸ್ನ ತೆಗಿತೀನಿ ಅಂತಂದರೆ, ಸೊ ಅವ್ರು ಏನು ಮಾಡಬೇಕು ಅಂತಂದರೆ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ. ಸೊ ಫಿಸಿಕಲ್ ಡೇಟ್ ಕೂಡ ಸೊ ತುಂಬಾ ಸಮೀಪದಲ್ಲಿ ಬಿಡ್ತಾರೆ. ಯಾಕೆಂತಂದರೆ, ಸೊ ಮೊದಲೇ ಓದ್ಸರಿ ಏನಾಗಿತ್ತು ಅಂತಂದರೆ, ಸೊ ಮೊದಲನೇದಾಗಿ ಫಿಸಿಕಲ್ನ ಸೊ ತುಂಬ ಟೈಮ್ನ ಕೊಟ್ಟಿದ್ದರು. ಸೊ ಇವಾಗ ಎಕ್ಸಾಮ್ ಮುಗಿದ್ಮೇಲೆ ಟೈಮ್ನ ಕೊಡೋದಿಲ್ಲ. ಸೊ ಭಾಳ ಅಂತಂದರೆ ಒಂದು ತಿಂಗಳವರೆಗೆ ಟೈಮ್ನ ಕೊಡ್ಬೋದು. ಸೊ ನಾವು ಎಕ್ಸಾಮ್ನಲ್ಲಿ 25% ನಾವು ಮಾರ್ಕ್ಸ್ನ ತೊಗೋತೀವಿ ಅಂತಂದರೆ, ಸೊ ನೀವಿಲ್ಲಿ ಫಿಸಿಕಲ್ಗೆ ಪ್ರಾಕ್ಟೀಸ್ ಮಾಡ್ಬೋದು. ಹಾಗೆಯೇ ನಾವು ನಮ್ಮದು 20% ಆಗಿದೆ ಅನ್ನೋರು ಕೂಡ ಈ ಒಂದು ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ. ಯಾಕೆ ಅಂತಂದರೆ, 20% ಮಾರ್ಕ್ಸ್ನ ತೆಗೆದವರು ಕೂಡ ಇಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಳೋಂಥ ಸಂದರ್ಭ ಇರುತ್ತೆ. ಯಾಕೆ ಅಂತಂದರೆ ಇಲ್ಲಿ ಫಿಸಿಕಲ್ಗೆ ಒಂದು ಪೋಸ್ಟ್ಗೆಲ್ಲಿ ನಿಮಗೆ 10 ಮೆಂಬರ್ಸ್ನ ಕೂಡ ಸೆಲೆಕ್ಟ್ ಮಾಡ್ಕೋತಾರೆ. ಸೊ ಆ ಒಂದು ಕಾರಣಕ್ಕೆ ನೀವು ಕೂಡ ಫಿಸಿಕಲ್ಗೆ ಸೆಲೆಕ್ಟ್ ಆಗ್ಬೋದು. ಸೊ ನೀವು ಕೂಡ ಪ್ರಾಕ್ಟೀಸ್ನ ಮಾಡಿ. ಹಾಗೆಯೇ ಫಿಸಿಕಲ್ ಡೇಟ್ ನೋಡೋದಾದರೆ, ಸೊ ಫಿಸಿಕಲ್ಲು ಯಾವಾಗ ಅಂತಂದರೆ, ಜೂನಲ್ಲಿ ನಿಮ್ಮದು ಫಿಸಿಕಲ್ನ ಬಿಡ್ಬೋದು. ಸೊ ಯಾಕೆಂತಂದರೆ ತುಂಬ ಟೈಮ್ ಕೊಡೋದಿಲ್ಲ, ಎಕ್ಸಾಮ್ ಮುಗಿದ್ಮೇಲೆ ನಿಮ್ಮದು 1 ತಿಂಗಳವರೆಗೆ ಕೂಡ ಸೊ ಟೈಮ್ನ ಕೊಡ್ತಾರೆ. ತುಂಬ ಜಾಸ್ತಿ ಟೈಮ್ ಕೊಡೋದಿಲ್ಲ ಫಿಸಿಕಲ್ಗೆ. ಸೊ ನೀವು ಫಿಸಿಕಲ್ನ ಇವಾಗಲೇ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ತುಂಬ ಈಸಿ ಆಗುತ್ತೆ. ಸೊ 1 ತಿಂಗಳು ಟೈಮ್ನ ಕೊಡ್ಬೋದು ಅಷ್ಟೇ, ಸೊ ಜಾಸ್ತಿ ಕೊಡೋದಕ್ಕಾಗಲ್ಲ ಅಂತ ಸೊ ಅವರು ಹೇಳಿದ್ದಾರೆ. ಸೊ ಇನ್ನೂ ಯಾರು ಫಿಸಿಕಲ್ನ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಸೊ ದಯವಿಟ್ಟು ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ, ಮುಂದೆ ನಿಮಗೆ ಯೂಸ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಿಮಗೇನಾದರೂ ಡೌಟ್ಸ್ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಎಕ್ಸಾಮ್ನ ರಿಸಲ್ಟ್ ಬಿಟ್ಟ ತಕ್ಷಣ ಸೊ ನಾನು ಹೇಗೆ ಚೆಕ್ ಮಾಡೋದು ಮತ್ತು ಯಾವ ರೀತಿ ಎಕ್ಸಾಮ್ ರಿಸಲ್ಟ್ನ ನೋಡೋದು ಅಂತ ಪ್ರತಿಯೊಂದು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.